Hello friends, welcome back to my channel. Nano Nimma Rockrohi. Ivattina video dali naan telisikottini tumbane trending a irthakkanta new look photo gulna hege edit maadkolodu hagine thumbnail alli kuda nodirthi hage nan background alli nodu kuda nortta idira friends. ಈ ರೀತಿ ಫೋಟೋಗಳನ್ನ ಹೇಗೆ ಎಡಿಟ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಹೊಸಬ್ರು ನನ್ನ ಚಾನಲ್ ವಿಡಿಯೋ ನೋಡ್ತಾ ಇದ್ದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲೇ ಕಾಣ್ತಿರ್ತಕ್ಕಂಥ ಬೆಲ್ಲೈಕನ್ನ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಒಂದು ಬೆಲ್ಲೈಕನ್ ಆನ್ ಮಾಡ್ಕೊಂಡಿರೋ ನನ್ನ ಮುಂದಿನ ವಿಡಿಯೋಸ್ಗಳ ನೋಟಿಫಿಕೇಶನ್ಸ್ಗಳು ನಿಮಗೂ ಸಹ ಬರ್ತವೆ ಫ್ರೆಂಡ್ಸ್. ಈ ರೀತಿ ಫೋಟೋಗಳನ್ನ ಎಡಿಟ್ ಮಾಡ್ಕೊಳೋಕ್ಕೆ ಬೇಕಾಗಿರ್ತಕ್ಕಂಥ ಫೋಟೋಸ್ ಆಗಿರ್ಬೋದು, ಹಾಗೆಯೇ ಎಫೆಕ್ಟ್ ಸೆಟ್ಟಿಂಗ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನನ್ನ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಟ್ಟಿರ್ತೀನಿ, ನೀವು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಆಗಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಿಮ್ಮ ಮೊಬೈಲ್ನಲ್ಲಿ ಪಿಕ್ಸಾರ್ಟ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪಿಕ್ಸಾರ್ಟ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಂಡ ಮೇಲೆ ನಿಮಗೆ ಪ್ಲಸ್ ಐಕಾನ್ ಕಾಣ್ತಿದೆಯಾ ಫ್ರೆಂಡ್ಸ್? ಈ ಒಂದು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ಎಡಿಟ್ ಎ ಫೋಟೋ ಆಪ್ಷನ್ ಇದೆಯಾ ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿ ನೀವು ಯಾವ ಫೋಟೋನ ಎಡಿಟ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀರೋ ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ನಿಮಗೆ ಇಲ್ಲಿ ಎಫೆಕ್ಟ್ಸ್ ಅಂತ ಒಂದು ಆಪ್ಷನ್ ಕಾಣ್ತಿದೆ ಫ್ರೆಂಡ್ಸ್. ಎಫೆಕ್ಟ್ಸ್ ಅಂತ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಮೊದಲನೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟು ಎರೇಸ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ರಬ್ಬರ್ ಥರ ಮೇಲೆ ಆಪ್ಷನ್ ಇದೆ ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿ ಇನ್ವರ್ಟ್ ಆಪ್ಷನ್ನ ಎರಡು ಸಲ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲೂ ಕೂಡ ಎರೇಸ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಒಂದು ಸ್ಕಿನ್ನ ಮಾತ್ರ ಎರೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮ್ಮ ಒಂದು ಚರ್ಮ ಏನಿದೆ, ಸ್ಕಿನ್ ಏನಿದೆ, ಆ ಒಂದು ಸ್ಕಿನ್ನ ಮಾತ್ರ ಇರ್ತಿ ಬ್ರಷ್ ಮಾಡ್ತಾ ಹೋಗಿ ಫ್ರೆಂಡ್ಸ್. ಈ ರೀತಿ ಸಿಂಪಲ್ ಆಗಿ ನಮ್ಮ ಒಂದು ಸ್ಕಿನ್ನ ಬ್ರಷ್ ಮಾಡಿಕೊಂಡು ನಮ್ಮ ಒಂದು ಸ್ಕಿನ್ನಿಗೆ ಮಾತ್ರ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗ್ದಂಗೆ ನಾರ್ಮಲ್ ಹೇಗಿತ್ತೋ ಕಲರು ಆ ರೀತಿ ಇರೋ ಥರ ಎಡಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಜಸ್ಟ್ ಬ್ರಷ್ ಮಾಡ್ತಾ ಹೋಗಿ ಫ್ರೆಂಡ್ಸ್, ತುಂಬಾ ಸಿಂಪಲ್. ಅಂದರೆ ನೀವು ಜೂಮ್ ಹಾಕೊಂಡು ಹಾರ್ಡ್ನೆಸ್ನ ಫುಲ್ಲು ಇನ್ಕ್ರೀಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್, 90 ಜಾಸ್ತಿ. ನೀವು ಸೈಜ್ನ ಡಿಕ್ರೀಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸೈಜ್ನ 30 ಇಟ್ಕೊಂಡು 30 ಆಸ್ಪಾಸಿಗೆ ಇಟ್ಕೊಂಡು ಈ ರೀತಿ ಬ್ರಷ್ ಮಾಡ್ತಾ ಹೋಗಿ ಫ್ರೆಂಡ್ಸ್. ನೀವು ಯಾವ ರೀತಿ ಬ್ರಷ್ ಮಾಡ್ತಿರೋ ಈ ಬ್ರಷಿಂಗ್ ಮೇಲೆ ಅರ್ಧ ಫೋಟೋ ಎಡಿಟಿಂಗು ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ನೀವು ನೀಟಾಗಿ ಎಡಿಟ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್, ನೀಟಾಗಿ ಬ್ರಷ್ ಮಾಡ್ಕೊಬೇಕಾಗುತ್ತೆ. ಈ ಬ್ರಷ್ ಮೇಲೆ ನಮ್ಮದು ಫೋಟೋಗಳು ಎಡಿಟ್ ಆಗೋದು ನೀಟಾಗಿ ಗೊತ್ತಾಗುತ್ತೆ ಫ್ರೆಂಡ್ಸ್. ಯಾಕಂದರೆ ನಾವು ಎಕ್ಸ್ಟ್ರಾ ಏನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅಲ್ಲೂ ಕೂಡ ಎದ್ದು ಕಾಣುತ್ತೆ ಫ್ರೆಂಡ್ಸ್. ಸ್ವಲ್ಪ ಕಡಿಮೆ ಏನಾದರೂ ಎಲ್ಲರೂ ಎರೇಸ್ ಮಾಡ್ಕೊಳ್ಳಿಲ್ಲ ಅಂದರೆ ಆ ಒಂದು ಪಾರ್ಟು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಈ ಒಂದು ಫೋಟೋ ಎಡಿಟಿಂಗಲ್ಲಿ ಬ್ರಷಿಂಗ್ ಅಂತಕ್ಕಂಥ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ಅದಕ್ಕೋಸ್ಕರ ನೀಟಾಗಿ ಈ ಥರ ಬ್ರಷ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ನಮ್ಮ ಫೇಸ್ನ ಹೇಗೆ ಬ್ರಷ್ ಮಾಡ್ಕೊಂಡ್ವೋ ಈಗ ಅದೇ ಥರ ಹ್ಯಾಂಡ್ಸು, ಕೈಗಳನ್ನಾಗಿರ್ಬೋದು, ಕಾಲುಗಳನ್ನಾಗಿರ್ಬೋದು, ಚರ್ಮ ಎಲ್ಲೆಲ್ಲಿ ಕಾಣುತ್ತೋ ಅಲ್ಲೆಲ್ಲ ಸ್ಕಿನ್ ಕಾಣೋ ಹತ್ರ ನಾವು ಈ ರೀತಿ ಬ್ರಷ್ ಮಾಡ್ಕೊತಾ ಹೋಗಿ ಫ್ರೆಂಡ್ಸ್. ನೀವು ಬ್ರಷ್ ಮಾಡ್ಕೊಂಡ್ಮೇಲೆ ನಿಮಗೆ ಏನಾದರೂ ಎಕ್ಸ್ಟ್ರಾ ಪಾರ್ಟ್ ಏನಾದರೂ ಸೆಲೆಕ್ಟ್ ಆಯಿತು ಅಂದರೆ ಇಲ್ಲಿ ನಿಮಗೆ ರೀಸ್ಟೋರ್ ಆಪ್ಷನ್ ಇದೆ ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿ ನಾವು ಆ ಒಂದು ಪೊಸಿಷನ್ನ ಮತ್ತೆ ಬ್ರಷ್ ಮಾಡಿದ್ರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗುತ್ತೆ ಫ್ರೆಂಡ್ಸ್. ಈ ಪೆನ್ಸಿಲು, ಬ್ರಷು ಇವೆರಡು ಆಪ್ಷನ್ನು ತುಂಬಾ ಮುಖ್ಯ, ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ನೀವು ಸ್ಕಿನ್ನ ಬ್ರಷ್ ಮಾಡ್ತಾ ಹೋಗಿ ಫ್ರೆಂಡ್ಸ್, ನಿಮ್ಮ ಒಂದು ಫೋಟೋಗಾಗಿರ್ಬೋದು, ಹೀರೋ ಫೋಟೋಗಾಗಿರ್ಬೋದು, ಎರಡಕ್ಕೂ ಕೂಡ ಈ ರೀತಿ ಬ್ರಷ್ ಮಾಡ್ತಾ ಹೋಗಿ ಫ್ರೆಂಡ್ಸ್. ನಾನು ಹೇಗೆ ಸಲ್ಮಾನ್ ಖಾನ್ ಸರ್ದು ಫೋಟೋ ಬ್ರಷ್ ಮಾಡ್ತಿದ್ದೀನೋ ಆ ರೀತಿ ನಿಮ್ಮ ಒಂದು ಫೋಟೋಗಳನ್ನ ಬ್ರಷ್ ಮಾಡ್ಕೊಬೇಕಾಗುತ್ತೆ. ಎರಡು ಫೋಟೋ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಎರಡು ಫೋಟೋದು ಸಹ ಸ್ಕಿನ್ನ ಈ ರೀತಿ ಬ್ರಷ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಹಾಗೆಯೇ ಈ ಇದಕ್ಕೆ ಬೇಕಾಗಿರ್ತಕ್ಕಂಥ PNG ಎಫೆಕ್ಟ್ಸ್ಗಳನ್ನ ನನ್ನ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಫೋಟೋಗಳನ್ನ ನೀವು ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ ಫ್ರೆಂಡ್ಸ್, ಅಲ್ಲಿ ಕ್ಲಿಕ್ ಮಾಡಿ ನನ್ನ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿ ಫ್ರೆಂಡ್ಸ್. ಹಾಗೆಯೇ ನನ್ನ ಒಂದು ಟೆಲಿಗ್ರಾಮ್ ಕಾಂಟ್ಯಾಕ್ಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್. ಎಡಿಟ್ ಮಾಡ್ಕೊಂಡ್ಮೇಲೆ ಫೋಟೋಗಳನ್ನ ನನ್ನ ಒಂದು ಟೆಲಿಗ್ರಾಮ್ಗೂ ಕೂಡ ಸೆಂಡ್ ಮಾಡ್ಬೋದು ಫ್ರೆಂಡ್ಸ್. ಹಾಗೆಯೇ ಈ ಒಂದು ಫೋಟೋ ಎಡಿಟಿಂಗ್ಗಳ ಬಗ್ಗೆ ನಾನು ಹೀರೋ ಪಕ್ಕ ಹೇಗೆ ಫೋಟೋಗಳನ್ನ ಎಡಿಟ್ ಮಾಡ್ಕೊಳ್ಳೋದು ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ದೀಪಾಸ್ ಜೊತೆ ಮಾಡಿದ್ದೀನಿ, ಅಲ್ಲು ಅರ್ಜುನ್ ಸರ್ ಜೊತೆ ಮಾಡಿದ್ದೀನಿ, ಹಾಗೆಯೇ ದೀಪಿಕಾ ದಾಸ್ ಜೊತೆ, ಡಿಯರ್ ಬ್ರೋ ಜೊತೆ ಫೋಟೋಗಳನ್ನ ಹೇಗೆ ಎಡಿಟ್ ಮಾಡ್ಕೊಳ್ಳೋದು ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಆ ಒಂದು ವಿಡಿಯೋಗಳನ್ನ ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ವಿಡಿಯೋನ ನೋಡಿ ಫ್ರೆಂಡ್ಸ್. ಎಂಡ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ಹಾಗೆಯೇ ಐ ಕಾರ್ಡಲ್ಲಿ ಕೂಡ ವಿಡಿಯೋಗಳನ್ನ ಹಾಕಿರ್ತೀನಿ, ದಯವಿಟ್ಟು ಹೋಗಿ ವಿಡಿಯೋಗಳನ್ನ ನೋಡಿ ಫ್ರೆಂಡ್ಸ್. ಬ್ರಷ್ ಮಾಡ್ಕೊಂಡ್ಮೇಲೆ ನೀವು ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ
ಇಲ್ಲಿ ಆ್ಯಡ್ ಫೋಟೋ ಅಂತ ಒಂದು ಆಪ್ಷನ್ ಕಾಣುತ್ತೆ ಫ್ರೆಂಡ್ಸ್. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಾವು ಕೊಟ್ಟಿರ್ತಕ್ಕಂಥ ಫೋಟೋಗಳನ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಈ ಒಂದು ಫೋಟೋ ಇದೆಯಲ್ಲ ಫ್ರೆಂಡ್ಸ್, ಮಧ್ಯದಲ್ಲಿ ವೈಟ್ ಇದ್ದು ಸುತ್ತಲೂ ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಥರ ಇದೆಯಾ ಫ್ರೆಂಡ್ಸ್, ಈ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೀವು ರೈಟ್ ಆ್ಯಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬ್ಲೆಂಡ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಫ್ರೆಂಡ್ಸ್ ನಿಮಗೆ ಕೆಳಗೆ, ಆ ಒಂದು ಬ್ಲೆಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಿಂಪಲ್ಲಾಗಿ ಮೊದಲು ನೀವು ಇದನ್ನ ಫೋಟೋನ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ನೀಟಾಗಿ. ನೆಕ್ಸ್ಟು ನೀವು ಕೆಳಗೆ ಸ್ಲೈಡ್ ಮಾಡಿದ್ರೆ ಒಂದು ಬ್ಲೆಂಡ್ ಅಂತ ಒಂದು ಆಪ್ಷನ್ ಇದೆ ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿ ನೀವು ಮಲ್ಟಿಪ್ಲೈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮಲ್ಟಿಪ್ಲೈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಹೇಗೆ ನೀಟಾಗಿ ಕಾಣುತ್ತಾರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಡ್ಜಸ್ಟ್ ಮಾಡ್ಕೊಳೋಕ್ಕೂ ಕೂಡ ನಿಮಗೆ ನಾಲ್ಕು ಸೈಡು ಡಿಕ್ರೀಸು ಇನ್ಕ್ರೀಸು ಮಾಡ್ಕೋಕ್ಕೆ ಫೋಟೋನ ಮಾರ್ಕ್ನ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಆ ಒಂದು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನೀವು ಇನ್ಕ್ರೀಸು ಡಿಕ್ರೀಸ್ನ ಮಾಡ್ಕೊಬೋದು ಫ್ರೆಂಡ್ಸ್. ಈ ರೀತಿ ಮೇಲೆ ನಾನು ಎಳಿತಾ ಇದ್ದೀನಿ ಫ್ರೆಂಡ್ಸ್, ಈ ರೀತಿ ಎಳ್ಕೊಂಡು ಇನ್ಕ್ರೀಸು ಡಿಕ್ರೀಸ್ನ ಮಾಡ್ಕೊಬೋದು ಫ್ರೆಂಡ್ಸ್. ನೀಟಾಗಿ ಸೆಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ಮೇಲೆ ಒಂದು ಎರೇಸ್ ಆಪ್ಷನ್ ಇದೆಯಾ ಫ್ರೆಂಡ್ಸ್, ನಮಗೆ ಆಗಲೇ ಬ್ರಷ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್, ರಬ್ಬರ್ ಆಪ್ಷನ್ನು. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಾವು ಇನ್ವರ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಎರೇಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೇಮ್ ಬ್ರಷ್ ಮಾಡ್ತಾ ಹೋಗಿ ಫ್ರೆಂಡ್ಸ್. ಹಾರ್ಡ್ನೆಸ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಬ್ರಷ್ ಮಾಡ್ತಾ ಹೋಗಿ ಫ್ರೆಂಡ್ಸ್. ಒಂದು 40 ಎಬೋ ಇಕ್ಕೊಳ್ಳಿ, 50 ಒಳಗೆ ಇರಲಿ ಫ್ರೆಂಡ್ಸ್ ಹಾರ್ಡ್ನೆಸ್ಸು. ನೆಕ್ಸ್ಟು ಸೈಜ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಈ ರೀತಿ ಬ್ರಷ್ ಮಾಡ್ತಾ ಹೋಗಿ ಫ್ರೆಂಡ್ಸ್. ನಮ್ಮ ಒಂದು ಫೋಟೋ ಮೇಲೆ ಏನಾದರೂ ಬ್ಲ್ಯಾಕ್ ಶ್ಯಾಡೋ ಬಿದ್ದಿದ್ರೆ ಆ ಒಂದು ಫೋಟೋದು ಬ್ಲ್ಯಾಕ್ ಶ್ಯಾಡೋ ರಿಮೂವ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಬ್ರಷ್ ಮಾಡ್ಕೊಳೋದ್ರಿಂದ. ನೀವು ಹಾಗೆಯೇ ನಿಮ್ಮ ಒಂದು ಫೋಟೋಗೂ ಕೂಡ ಬ್ರಷ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬ್ರಷ್ ಮಾಡ್ಕೊಂಡ್ಮೇಲೆ ನಿಮಗೆ ಸಿಂಪಲ್ಲಾಗಿ ಇಲ್ಲಿ ರೈಟ್ ಆಪ್ಷನ್ ಇದೆಯಲ್ಲ ಫ್ರೆಂಡ್ಸ್ ಮೇಲೆ, ಈ ಒಂದು ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನೀವು ಇಲ್ಲಿ ಟೂಲ್ಸ್ಗಳಲ್ಲಿ ಆ್ಯಡ್ ಫೋಟೋ ಅಂತ ಒಂದು ಆಪ್ಷನ್ ಇದೆಯಾ ಫ್ರೆಂಡ್ಸ್, ಈ ಒಂದು ಆಪ್ಷನ್ನ ಮತ್ತೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆಯೇ ನಾನು ಇನ್ನೊಂದು ಫೋಟೋಗಳನ್ನು ಇನ್ನೊಂದು ಬ್ಲೂ ಕಲರ್ದು ಇದೆಯಾ ಫ್ರೆಂಡ್ಸ್, ಬ್ಲೂ ಕಲರ್ ಎಲೆಗಳದ್ದು ಈ ಒಂದು ಫೋಟೋನು ಕೂಡ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಈ ಒಂದು ಫೋಟೋನು ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಫೋಟೋನ ಆ್ಯಡ್ ಮಾಡ್ಕೊಂಡ್ಮೇಲೆ ಆ ಒಂದು ಫೋಟೋನ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ನಿಮ್ಮ ಒಂದು ಫೋಟೋ ಮೇಲೆ ಜಾಸ್ತಿ ಎಲೆಗಳು ಕೂಕೊಂಡಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀಟಾಗಿ. ನೀವು ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ಮೇಲೆ ಒಂದು ಎರೇಸ್ ಆಪ್ಷನ್ ಇದೆಯಾ ಫ್ರೆಂಡ್ಸ್ ರಬ್ಬರು, ಈ ಒಂದು ಆಪ್ಷನ್ ಮೇಲೆ ಮತ್ತೆ ಕ್ಲಿಕ್ ಮಾಡಿ ಇನ್ವರ್ಟ್ ಆಪ್ಷನ್ನ ಎಲ್ಸಲ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ವರ್ಟ್ ಆಪ್ಷನ್ನ ಎಲ್ಸಲ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಮತ್ತೆ ಇಲ್ಲಿ ಬ್ರಷ್ ಆಪ್ಷನ್ ಇದೆಯಾ ಫ್ರೆಂಡ್ಸ್ ಎರೇಸ್ ಆಪ್ಷನ್ ರಬ್ಬರು, ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಎಲೆಗಳನ್ನ ಎರೇಸ್ ಮಾಡ್ತಾ ಹೋಗೋಣ ಫ್ರೆಂಡ್ಸ್. ನಮ್ಮ ಮೇಲೆ ಏನೇ ಎಲೆಗಳು ಬಂದಿರ್ತಾವೋ ಆ ಎಲೆಗಳನ್ನ ಮಾತ್ರ ಎರೇಸ್ ಮಾಡ್ತಾ ಹೋಗಿ ಫ್ರೆಂಡ್ಸ್. ಎಲೆಗಳೆಲ್ಲ ಬ್ಯಾಕ್ಗ್ರೌಂಡಲ್ಲಿ ಇರೋ ಥರ ಎರೇಸ್ ಮಾಡ್ತಾ ಹೋಗಿ ಫ್ರೆಂಡ್ಸ್. ಇಲ್ಲಿ ಎರೇಸಲ್ಲು ನಮ್ಮ ಒಂದು ಬ್ಯಾಕ್ಗ್ರೌಂಡಲ್ಲಿ ಇರೋ ಥರ ಎರೇಸ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ನಮ್ಮ ಕೈ ಮೇಲೆ ಕಾಲ್ ಮೇಲೆ ಬಂದಾಗ ಜಸ್ಟು ನಮ್ಮ ಒಂದು ಸ್ಕಿನ್ ಮೇಲೆ ಬಂದಿರತಕ್ಕಂಥದ್ದು ಮಾತ್ರ ಎರೇಸ್ ಮಾಡಿಕೊಂಡು ಮಿಕ್ಕಿದ್ದ ಹಾಗೆ ಬಿಟ್ಕೊಂಡ್ರೆ ಸೇಮ್ ನಮ್ಮ ಬ್ಯಾಕ್ಗ್ರೌಂಡಲ್ಲೇ ಇರೋ ಥರ ಕಾಣುತ್ತೆ ಫ್ರೆಂಡ್ಸ್. ಬ್ಯಾಕಲ್ಲೇ ಎಲೆಗಳೆಲ್ಲ ಉದುರುತ್ತಾ ಇರೋ ಥರ ಕಾಣುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ನೀವು ನಿಮ್ಮ ಒಂದು ಫೋಟೋಗೂ ಸಹ ಈ ರೀತಿ ಬ್ರಷ್ ಮಾಡ್ಕೊಂಡ್ಮೇಲೆ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈಗ ಈ ಒಂದು ಫೋಟೋನ ನಾವು ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ಫೋಟೋನು ಕೂಡ ಕೊಟ್ಟಿರ್ತೀನಿ, ಆ ಒಂದು ಫೋಟೋನ ಡೌನ್ಲೋಡ್ ಮಾಡ್ಕೊಂಡು ಸ್ಮೈಲ್ ಅಂತ ಒಂದು ಫೋಟೋನ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಆ ಒಂದು ಫೋಟೋನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಆ ಒಂದು ಫೋಟೋನ ಡೌನ್ಲೋಡ್ ಮಾಡಿಕೊಂಡು ಮತ್ತೆ ನೀವು ಆ್ಯಡ್ ಫೋಟೋ ಅಂತ ಒಂದು ಆಪ್ಷನ್ ಇದೆ ಫ್ರೆಂಡ್ಸ್, ಇಲ್ಲೇ ಕ್ಲಿಕ್ ಮಾಡಿ ನಿಮ್ಮ ಒಂದು ಸ್ಮೈಲ್ ಅಂತ ಒಂದು ಫೋಟೋ ಇದೆಯಾ ಫ್ರೆಂಡ್ಸ್, ಆ ಫೋಟೋನ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ನೀವು ಈ ಫೋಟೋನ ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ ಕೆಳಗಡೆ ಟೂಲ್ಸಲ್ಲಿ ಸ್ಲೈಡ್ ಮಾಡೋದ್ರೆ ಒಂದು ಆಪ್ಷನ್ ಕಾಣುತ್ತೆ ಫ್ರೆಂಡ್ಸ್ ಬ್ಲೆಂಡ್ ಅಂತ. ಈ ಒಂದು ಆಪ್ಷನ್ನಲ್ಲಿ ನೀವು ಲೈಟನ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ನಿಮಗೆ ಲೈಟನ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಫ್ರೆಂಡ್ಸ್ ಇಲ್ಲಿ. ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೀವು ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಫೋಟೋನ ನಿಮ್ಮ ಗ್ಯಾಲರಿಗೆ ಸೇವ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಡೌನ್ಲೋಡ್ ಆಪ್ಷನ್ ಇದೆಯಾ ಫ್ರೆಂಡ್ಸ್, ಅಲ್ಲಿ ಕ್ಲಿಕ್ ಮಾಡಿ ಫ್ರೆಂಡ್ಸ್. ತಪ್ಪಿದ್ರೆ ನಿಮಗೆ ಇಲ್ಲಿ ಆರೋ ಮಾರ್ಕ್ ಇದೆಯಾ ಫ್ರೆಂಡ್ಸ್, ಅಲ್ಲಿ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಸೇವ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೋರ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಡೈರೆಕ್ಟು ಲೈಟ್ ರೂಮ್ಗೆ ಈ ಒಂದು ಫೋಟೋನ ಆ್ಯಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಒಂದು ಲೈಟ್ ರೂಮ್ಗೆ ಬೇಕಾಗಿರ್ತಕ್ಕಂಥ ಫೋಟೋ ಸೆಟ್ಟಿಂಗ್ ಮಾಡಿರ್ತಕ್ಕಂಥ ಎಫೆಕ್ಟ್ಸ್ನ ಆಲ್ರೆಡಿ ಫೋಟೋನ ಕೊಟ್ಟಿರ್ತೀನಿ ಫ್ರೆಂಡ್ಸ್.
ಆ ಒಂದು ಫೋಟೋನ ಸಹ ಇಲ್ಲಿ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಒಂದು ಲೈಟ್ ರೂಮ್ ಅಪ್ಲಿಕೇಶನ್ಗೆ ಯಾವ ರೀತಿ ಫೋಟೋಗಳನ್ನ ಆ್ಯಡ್ ಮಾಡ್ಕೊಬೇಕು ಅಂದರೆ ನಿಮಗೆ ಇಲ್ಲಿ ಫೋಟೋ ಪ್ಲಸ್ ಐಕಾನ್ ಕಾಣ್ತೀವಿ ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿ ನಾನು ಎಫೆಕ್ಟಿವ್ ಫೋಟೋನ ಕೊಟ್ಟಿರ್ತೀನಿ ಫ್ರೆಂಡ್ಸ್, ಆಲ್ರೆಡಿ ಸೆಟ್ಟಿಂಗ್ ಎಲ್ಲ ಮಾಡಿರ್ತಕ್ಕಂಥ ಆ ಒಂದು ಫೋಟೋನ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್, ಆ ಒಂದು ಫೋಟೋ ಇಲ್ಲಿ ಆಲ್ ಫೋಟೋಸ್ ಇದೆ ಫ್ರೆಂಡ್ಸ್ ಇಲ್ಲಿ ಬಂದಿರುತ್ತೆ ಫ್ರೆಂಡ್ಸ್. ಆ ಒಂದು ಫೋಟೋನ ಕ್ಲಿಕ್ ಮಾಡಿ ನೀವು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ನಿಮಗೆ ಇಲ್ಲಿ ಕಾಪಿ ಸೆಟ್ಟಿಂಗ್ ಅಂತ ಆಪ್ಷನ್ ಇದೆ ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಾನು ಏನು ಸೆಟ್ಟಿಂಗ್ ಮಾಡಿರ್ತೀನೋ ಆ ಸೆಟ್ಟಿಂಗ್ ಎಲ್ಲ ಈಗ ಕಾಪಿ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ನೀವು ಬ್ಯಾಕ್ ಮುಂದೆ ನಾವು ಫೋಟೋನ ಎಡಿಟ್ ಮಾಡ್ಕೊಂಡ್ಮೇಲೆ ಫ್ರೆಂಡ್ಸ್, ಜಸ್ಟ್ ಈಗ ಆ ಒಂದು ಫೋಟೋಗೆ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಜ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈಗ ಆ ಒಂದು ಏನು ಸೆಟ್ಟಿಂಗ್ ಇತ್ತು ಆ ಒಂದು ಸೆಟ್ಟಿಂಗ್ ಫುಲ್ಲು ಈ ಒಂದು ಫೋಟೋಗೆ ಆ್ಯಡ್ ಆಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫೋಟೋನ ಸೇವ್ ಮಾಡ್ಕೊಂಡ್ರಿ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟೆ ತುಂಬಾನೇ ನ್ಯೂ ಲುಕ್ ಆಗಿ ಟ್ರೆಂಡಿಂಗ್ ಆಗಿರ್ತಕ್ಕಂಥ ಫೋಟೋಗಳನ್ನ ಹೇಗೆ ಎಡಿಟ್ ಮಾಡ್ಕೊಳ್ಳೋದು, ಸೋಷಿಯಲ್ ಮೀಡಿಯಾದಲ್ಲಿ ನಾವು ಕೂಡ ಟ್ರೆಂಡ್ ಆಗೋ ಥರ ಫೋಟೋಗಳನ್ನ ಎಡಿಟ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊತೆ ಫ್ರೆಂಡ್ಸ್. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ನೋಡ್ತಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಮಿನಿಮಮ್ 3 ಜನಕ್ಕೆ ಶೇರ್ ಮಾಡಿ ಫ್ರೆಂಡ್ಸ್. ಯಾಕಂದ್ರೆ ನಿಮ್ಮ ಒಂದು ಫ್ರೆಂಡ್ಸ್ ಕೂಡ ಈ ರೀತಿ ಫೋಟೋಗಳನ್ನ ಎಡಿಟ್ ಮಾಡ್ಕೊಬೇಕಾಗಿರುತ್ತೆ ಫ್ರೆಂಡ್ಸ್. ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡ್ರಪ್ಪ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಪ್ಪ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಮುಂದಿನ ಒಂದು ವಿಡಿಯೋದಲ್ಲಿ ಇದಕ್ಕಿನ ಒಂದು ಒಳ್ಳೆ ಫೋಟೋ ಎಡಿಟಿಂಗ್ ಅಪ್ಲಿಕೇಶನ್ನ ತಿಳಿಸ್ಕೊಡೋಕ್ಕೆ ಮತ್ತೆ ಸಿಗ್ತೀವಿ ಫ್ರೆಂಡ್ಸ್.